ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎರಡು ಭಾಷಣಗಳು ಗ್ರೀಷ್ಮ ಜೀಗೌಡ ಅವರಿಂದ ಕನ್ನಡ ರಾಜ್ಯೋತ್ಸವ ಕನ್ನಡವನ್ನು ಉಳಿಸುವ ಬಗ್ಗೆ ಬಳಿಕ ಸಂಜನಾ ಅವರಿಂದ ಇಂದು ವಿಶ್ವ ವೀಗನ್ ಶುದ್ಧ ಸಸ್ಯಾಹಾರ ದಿನ ಇದರ ಅಂಗವಾಗಿ ಭಾಷಣವನ್ನ ಕೇಳುವಿರಿ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಗ್ರೀಷ್ಮ ಜಿಗೌಡ ಅವರಿಂದ ಭಾಷಣ ಕನ್ನಡ ರಾಜ್ಯೋತ್ಸವ ಕನ್ನಡವನ್ನು ಉಳಿಸುವ ಬಗ್ಗೆ ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡನ್ನ ಶ್ರೀಗಂಧದ ನಾಡು ಕನ್ನಡಾಂಬೆಯ ನಾಡು ಕರುನಾಡು ತಾಯಿ ಭುವನೇಶ್ವರಿಯ ನಾಡು ಎಂದು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೇವೆ ಸದಾ ಹಚ್ಚ ಹಸುರಿನಿಂದ ಕೂಡಿರುವ ಸುಂದರ ಬೆಟ್ಟ ಗುಡ್ಡಗಳು ಸೊಗಸಾಗಿ ಹರಿಯುವ ನದಿಗಳು ಸೇರಿದಂತೆ ಸಾಧು ಸಂತರು ದಾಸರು ಶಿವಶರಣರು ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿರುವುದು ಒಂದು ರೀತಿಯಲ್ಲಿ ನಮ್ಮೆಲ್ಲರ ಅದೃಷ್ಟ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲ್ಲ ಅನ್ಸತ್ತೆ ಪ್ರತಿ ವರ್ಷ ನವೆಂಬರ್ ಒಂದರಂದು ರಾಜ್ಯಾದ್ಯಂತ ಅತ್ಯಂತ ಉತ್ಸಾಹದಿಂದ ಆಚರಿಸುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ಕನ್ನಡ ರಾಜ್ಯೋತ್ಸವ ಇದನ್ನ ನಾವು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಚನೆಯ ದಿನ ಅಂತ ಹೇಳಿ ಕೂಡ ಕರೆಯುತ್ತೇವೆ ಸಮಸ್ತ ಕನ್ನಡಿಗರು ಕಾಯುತ್ತಿರುವ ಕನ್ನಡ ಹಬ್ಬ ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹೃದಯ ಭಾಗದಲ್ಲಿ ಒಂದು ರೀತಿಯ ವಿಶೇಷ ಸ್ಥಾನವನ್ನ ಹೊಂದಿದೆ ಎಲ್ಲೆಲ್ಲೂ ಕನ್ನಡದ ಬಾವುಟ ತಾಯಿ ಭುವನೇಶ್ವರಿಗೆ ನಮನ ಸಲ್ಲಿಸುವುದು ಇದು ಕೇವಲ ರಾಜ್ಯದ ಜನ್ಮವನ್ನ ಗುರುತಿಸುವುದಿಲ್ಲ ಆದರೆ ಇದು ಕರ್ನಾಟಕದ ಶ್ರೀಮಂತ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಪ್ರದರ್ಶಿಸುವ ಒಂದು ರೋಮಾಂಚಕ ಆಚರಣೆಯಾಗಿದೆ ಕರ್ನಾಟಕ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ಕೂಡ ಇದೇ ಉತ್ಸಾಹದಿಂದ ಆಚರಿಸಲಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ಭಾಷೆ ಮತ್ತು ಪರಂಪರೆಯನ್ನು ಗೌರವಿಸಲು ಜನರು ಖಂಡಿತವಾಗಿಯೂ ಒಗ್ಗೂಡುತ್ತಾರೆ ಈಗಿನ ಕರ್ನಾಟಕ ಮೊದಲು ಮೈಸೂರು ಪ್ರಾಂತ್ಯವಾಗಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಗಣರಾಜ್ಯವಾದ ನಂತರ ದೇಶದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು ಈ ಹಿಂದೆ ರಾಜ್ಯರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದ ಹಲವಾರು ಸಂಸ್ಥಾನಗಳನ್ನು ಒಳಗೊಂಡಂತೆ ರಾಜ್ಯಗಳು ರೂಪುಗೊಂಡಿದ್ದವು ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಸೇರಿದಂತೆ ಅನೇಕರು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದರು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಮದ್ರಾಸ್ ಮುಂಬೈ ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ರಾಜ್ಯ ಉದಯವಾದ ಸಂಕೇತವಾಗಿ ರಾಜ್ಯೋತ್ಸವ ಆಚರಣೆಗೆ ಚಾಲನೆ ಸಿಕ್ಕಿತ್ತು ಕರ್ನಾಟಕ ರಾಜ್ಯೋತ್ಸವದ ದಿನವೊಂದು ರಾಜ್ಯಾದ್ಯಂತ ಅತ್ಯಂತ ಚಟುವಟಿಕೆಯಿಂದ ಆಚರಿಸಲಾಗತ್ತೆ ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿರುವ ಬಹುತೇಕ ಹಿಂದೂಗಳು ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಧರ್ಮ ಭೇದವಿಲ್ಲದೆ ಆಚರಿಸುತ್ತಾರೆ ನಾವು ಚಿಕ್ಕವರಿದ್ದಾಗಿಂದಲೂ ಕನ್ನಡ ರಾಜ್ಯೋತ್ಸವದ ದಿನ ನಮಗೆ ಯಾವತ್ತೂ ಇಲ್ಲದಂತಹ ಆಸಕ್ತಿ ಇರುತ್ತಿತ್ತು ಯಾಕಂದ್ರೆ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜಗಳು ರಾಜ್ಯದ ಎಲ್ಲೆಡೆ ಹಾರಿಸಲ್ಪಡುತ್ತಿದ್ದವು ಸರ್ಕಾರಿ ಕಚೇರಿ ಮತ್ತು ಹಲವಾರು ಪ್ರಮುಖ ಪ್ರದೇಶಗಳಲ್ಲಿ ವಾಹನಗಳ ಮೇಲೆ ಭುವನೇಶ್ವರಿ ಚಿತ್ರವನ್ನ ಇಟ್ಟು ಮೆರವಣಿಗೆ ನಡೆಸಲಾಗ್ತಾ ಇತ್ತು ಅಂದು ಆಟೋ ರಿಕ್ಷಾಗಳು ಮತ್ತು ಇತರ ವಾಹನಗಳು ಕನ್ನಡ ಧ್ವಜದ ಬಣ್ಣಗಳಾದ ಕೆಂಪು ಮತ್ತು ಹಳದಿ ವರ್ಣಗಳ ಬಾವುಟದೊಂದಿಗೆ ಅಲಂಕರಿಸಲ್ಪಡುತ್ತಿದ್ದವು ನಮಗೆ ಇದನ್ನು ನೋಡಿ ಕಣ್ತುಂಬಿಸಿಕೊಳ್ಳುವುದೇ ಒಂದು ರೀತಿಯ ಖುಷಿ ಇನ್ನು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ ಇದಲ್ಲದೆ ಅಮೆರಿಕ ಸಿಂಗಾಪುರ್ ದುಬೈ ದಕ್ಷಿಣ ಕೊರಿಯಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೇರಿದಂತೆ ಮುಂತಾದ ಕಡೆಗಳಲ್ಲಿ ನೆಲೆಸಿರುವ ಕನ್ನಡಿಗರು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾರೆ ಇನ್ನು ನಮ್ಮ ರಾಜ್ಯದ ಬಾವುಟ ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ ಕನ್ನಡ ಹೋರಾಟಗಾರ ಎಂ ರಾಮಮೂರ್ತಿ ಅವರು ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿರುವ ಬಾವುಟವನ್ನ ಸಿದ್ಧಪಡಿಸಿದ್ರು ಹಳದಿ ಬಣ್ಣವು ಶಾಂತಿ ಮತ್ತು ಸೌಹಾರ್ದತೆಯನ್ನ ಸೂಚಿಸುತ್ತದೆ ಕೆಂಪು ಬಣ್ಣವು ಕ್ರಾಂತಿಯ ಸಂಕೇತವಾಗಿದೆ ಹಾಗೆ ಇದು ಕನ್ನಡಾಂಬೆ ಭುವನೇಶ್ವರಿಯ ಅರಿಶಿನ ಕುಂಕುಮದ ಸಂಕೇತವೂ ಹೌದು ನಾವು ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಸ್ನೇಹಿತರೆ ನವೆಂಬರ್ ತಿಂಗಳು ಹತ್ರ ಬರ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪರಭಾಷೆಯವರಿಗೆ ಕನ್ನಡ ಕಲಿಸುವುದು ಹಾಗೂ ಕನ್ನಡದ ಕುರಿತು ಅರಿವು ಮೂಡಿಸುವ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಮಾರಂಭಗಳನ್ನು ಆಚರಿಸ್ತೇವೆ ಇದು ನಿಜಕ್ಕೂ ಸಂತೋಷದ ವಿಷಯವೇ ಆಗಿದ್ರೂ ಹಿನ್ನೆಲೆಯನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅನುಸರಿಸಿಕೊಂಡು ಹೋಗುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ ಎಂಬುದು ನಿಜಕ್ಕೂ ಬೇಸರದ ಸಂಗತಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಹೌದು ಪ್ರತಿಯೊಬ್ಬ ಕನ್ನಡಿಗನಿಗೂ ಕರುನಾಡಿಗೂ ಈ ದಿನ ಅತ್ಯಂತ ಸ್ಮರಣೀಯವಾದ ಹಬ್ಬವೇ ಆದರೆ ಈ ಹಬ್ಬದ ಮೂಲ ಉದ್ದೇಶ ಈ ಹಬ್ಬದ ಹಿಂದಿನ ಹೋರಾಟವನ್ನ ನಾವು ಮರೆಯುತ್ತಿದ್ದೇವೆ ಎಂದು ನನಗನಿಸುತ್ತದೆ ಕರುನಾಡು ಏಕೀಕರಣದ ಮೂಲ ಉದ್ದೇಶವೇ ನಾಡು ನುಡಿಯ ಏಳಿಕೆ ಆದರೆ ನಾವು ಇಂದು ಈ ಮೂಲ ಉದ್ದೇಶಗಳನ್ನ ನೆನಪಿನಲ್ಲಿಟ್ಟುಕೊಂಡಿದ್ದೇವೆಯೇ ಅಭಿವೃದ್ಧಿಯ ನೆಪವೊಡ್ಡಿ ನಮ್ಮ ಭಾಷೆ ಸಂಸ್ಕೃತಿಗಳನ್ನ ನಾವು ಗಾಳಿಗೆ ತೂರುತ್ತಿದ್ದೇವೆ ಅದರ ಫಲವೇ ಇಂದು ರಾಜಧಾನಿಯಲ್ಲಿ ನಮ್ಮ ಭಾಷೆಯನ್ನ ಹುಡುಕುವ ನಮ್ಮ ಭಾಷೆ ಮಾತನಾಡಿರೆಂದು ಬೇಡುವ ಪರಿಸ್ಥಿತಿ ಮನೆ ಮಾಡಿದೆ ಇಂದು ನಮ್ಮೆಲ್ಲರ ಮನಸ್ಥಿತಿ ಯಾವ ಹಂತದಲ್ಲಿದೆ ಎಂದರೆ ಸಾಮಾಜಿಕವಾಗಿ ನಮ್ಮ ಭಾಷೆಯನ್ನ ಮಾತನಾಡುವುದೇ ಅವಮಾನವೆಂದುಕೊಂಡು ಅಸಡ್ಡೆ ತೋರುವ ಜನರಿಂದ ತುಂಬಿ ಹೋಗಿದೆ ತಾಯಿಯೇ ತನ್ನ ಕಂದನ ಬಳಿ ಬಂದು ತಾಯ್ನುಡಿ ಬಳಸದಂತೆ ಸೂಚಿಕತ ಜಗತ್ತನ್ನ ನಾವು ಕಟ್ಟಿಕೊಂಡಿದ್ದೇವೆ ಸ್ನೇಹಿತರೆ ಇಂದು ಹಲವಾರು ಪರ ಭಾಷೆಗಳ ನಡುವೆ ಕನ್ನಡವು ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗಾಡುತ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಯಲ್ಲಿ ಓದುವವರ ಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತಾ ಬಂದಿದೆ ಇಂಗ್ಲಿಷ್ ಶಿಕ್ಷಣ ಇಂದು ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಹಿಡಿತ ಸಾಧಿಸಿದೆ ಎಂದರೆ ಬಹುಶಃ ಇದು ತಪ್ಪಾಗ್ಲಿಕ್ಕಿಲ್ಲ ಕನ್ನಡವನ್ನ ಇಂದು ಹೆಚ್ಚಾಗಿ ಕಡಿಮೆ ಆದಾಯ ಹೊಂದಿರುವವರು ಕಲಿಯುತ್ತಿದ್ದಾರೆ ಮುಖ್ಯವಾಗಿ ಕೂಲಿಕಾರರು ಬಡವರು ಕಾರ್ಮಿಕರು ಹಾಗೂ ಕನ್ನಡ ಕುರಿತು ಅಪಾರ ಹಿತದೃಷ್ಟಿ ಹೊಂದಿರುವವರು ಕಲಿಸುತ್ತಿದ್ದಾರೆ ಒಂದು ರೀತಿಯಲ್ಲಿ ಇವರೇ ನೋಡಿ ನಿಜವಾಗಿಯೂ ನಮ್ಮ ಕನ್ನಡವನ್ನ ಉಳಿಸುವುದರಲ್ಲಿ ಹೆಚ್ಚು ಜವಾಬ್ದಾರಿಯನ್ನ ಹೊತ್ತವರು ಇಂದು ಇವರಿಂದಲೇ ನೋಡಿ ಕನ್ನಡದ ವೈವಿಧ್ಯತೆಯ ಮೆರುಗು ಇನ್ನೂ ಉಳಿದಿರುವುದು ಆದರೆ ಕನ್ನಡ ಶಾಲೆಯಲ್ಲಿ ಓದಿದವರನ್ನ ಎಲ್ಲೋ ಒಂದು ಕಡೆ ಕೀಳಾಗಿ ಕಾಣುವ ಜನರು ಕೂಡ ನಮ್ಮ ಸುತ್ತಮುತ್ತ ಇದ್ದಾರೆ ಎಂಬುದೇ ವಿಪರ್ಯಾಸ ಇಂದು ಪ್ರತಿ ಹಳ್ಳಿಗಳಲ್ಲಿಯೂ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಿಸೆಯಲ್ಲಿ ಹೆಚ್ಚು ದುಡ್ಡು ಇರೋರೆಲ್ಲರೂ ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಶಾಲೆಯಲ್ಲಿ ಓದಿಸಿದರೆ ಜೀವನದಲ್ಲಿ ನಮ್ಮ ಮಕ್ಕಳು ಯಶಸ್ವಿಯಾಗುತ್ತಾರೆ ಎನ್ನುವ ಭಾವನೆಯನ್ನ ಹೊಂದಿದ್ದಾರೆ ಇಂಗ್ಲಿಷ್ ಶಾಲೆಗಳು ಮನಸ್ಸಿಗೆ ಬಂದ ಹಾಗೆ ಶಾಲಾ ಶುಲ್ಕವನ್ನ ಹೆಚ್ಚಿಸುತ್ತಿದ್ದಾರೆ ಇನ್ನು ಆಡಳಿತವೂ ಕೂಡ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚು ಪ್ರಶಂಸೆ ನೀಡುತ್ತಿದೆ ಇದೇ ಸ್ಥಿತಿ ಮುಂದಿನ ದಿನಗಳಲ್ಲಿ ಮುಂದುವರೆದರೆ ಕ್ರಮೇಣ ಕನ್ನಡ ಶಾಲೆಗಳನ್ನ ಮುಚ್ಚುವ ಸ್ಥಿತಿ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಆಶ್ಚರ್ಯವಿಲ್ಲ ಸರ್ಕಾರವು ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಹೆಚ್ಚಿನ ಆರ್ಥಿಕ ನೆರವು ನೀಡಬೇಕು ಕನ್ನಡ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಬಯಲಾಟ ಅಂತರ್ಜಾಲ ಕಟ್ಟಡ ಸೇರಿದಂತೆ ವಿವಿಧ ಸವಲತ್ತುಗಳನ್ನ ಒದಗಿಸಿಕೊಡಬೇಕು ಕನ್ನಡ ಮಾಧ್ಯಮದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ವ್ಯವಸ್ಥೆ ಮಾಡಬೇಕು ಮತ್ತು ಅಲ್ಲಿಯೇ ಇಂಗ್ಲಿಷ್ ಕಲಿಸುವಂತಹ ಏರ್ಪಾಡು ಮಾಡುವುದರಿಂದ ಶಿಕ್ಷಣವು ಸುಲಭವಾಗುತ್ತದೆ ವಿದ್ಯಾರ್ಥಿಗಳು ಪೋಷಕರು ಇಂಗ್ಲಿಷ್ ಶಾಲೆಯನ್ನ ಹುಡುಕಿಕೊಂಡು ಹೋಗುವಂತಹ ಅನಿವಾರ್ಯತೆಯು ತಪ್ಪುತ್ತದೆ ಮತ್ತು ಕನ್ನಡ ಶಾಲೆಗಳನ್ನ ಮುಚ್ಚುವ ಅವಶ್ಯಕತೆಗಳು ಬರುವುದಿಲ್ಲ ಇಂದು ನಮ್ಮ ರಾಜಧಾನಿಯಲ್ಲಿ ಉದ್ಯೋಗ ಅವಕಾಶಗಳು ಹಾಗೂ ಐಟಿ ಕಂಪನಿಗಳ ಹಾವಳಿ ದಿನೇ ದಿನೇ ತುಂಬಾ ಹೆಚ್ಚಾಗ್ತಾ ಇದೆ ದೇಶದ ಬೇರೆ ಬೇರೆ ಭಾಗಗಳಿಂದ ಜನರು ಉದ್ಯೋಗಕ್ಕಾಗಿ ಹಾತೊರೆದು ಬರುತ್ತಿದ್ದಾರೆ ಅದರಲ್ಲೂ ಕುಟುಂಬ ಸಮೇತರಾಗಿ ಬೆಂಗಳೂರಿನಲ್ಲಿ ಬಂದು ನೆಲೆಸಿರುವವರ ಸಂಖ್ಯೆಯು ಹೆಚ್ಚಾಗ್ತಾ ಇದೆ ಹೀಗಿರುವಾಗ ಅಲ್ಲಿ ಕನ್ನಡ ಮಾತನಾಡುವವರಿಗಿಂತ ಬೇರೆ ಭಾಷೆ ಮಾತನಾಡುವವರ ಸಂಖ್ಯೆಯೇ ಹೆಚ್ಚಾಗ್ತಾ ಇದೆ ಇಂದು ಗಮನಿಸುವುದಾದ್ರೆ ರಾಜ್ಯದ ಹೆಚ್ಚಿನ ಶಾಪಿಂಗ್ ಮಾಲ್ ಬಟ್ಟೆ ಅಂಗಡಿ ಸೂಪರ್ ಮಾರ್ಕೆಟ್ ಸೇರಿದಂತೆ ಹಲವು ಮಾಳಿಗೆಗಳ ಬೋರ್ಡ್ಗಳಲ್ಲಿ ಇಂಗ್ಲಿಷ್ ಅಸ್ತಿತ್ವವನ್ನ ಪಡೆದುಕೊಂಡಿದೆ ಹೀಗಿರುವಾಗ ನಮ್ಮ ಮಧ್ಯೆ ಇಷ್ಟೆಲ್ಲ ಇಂಗ್ಲಿಷ್ ನಲ್ಲಿ ಸೌಲಭ್ಯವಿರುವಾಗ ಕನ್ನಡ ಗೊತ್ತಿಲ್ಲದೆ ಕಲಿಯದೆ ಇರುವ ಸಾವಿರಾರು ಜನ ಬದುಕುತ್ತಿರುವುದನ್ನ ನಾವು ಗಮನಿಸಬಹುದು ಇಲ್ಲಿ ಕನ್ನಡ ಭಾಷೆಯ ಅನಿವಾರ್ಯತೆ ಅವರಿಗಿಲ್ಲದಂತಾಗಿದೆ ನಾವು ಭಾಷೆಯ ವಿಚಾರದಲ್ಲಿ ತಮಿಳಿಗರಿಂದ ಕಲಿಯುವಂಥದ್ದು ತುಂಬಾ ಇದೆ ಎನ್ನುವುದು ನನ್ನ ಅಭಿಪ್ರಾಯ ಈಗ ನಾವು ಗಮನಿಸಬಹುದು ಕನ್ನಡಿಗರು ಚೆನ್ನೈಗೆ ಹೋದಾಗ ಅಲ್ಲಿಯವರು ನಮ್ಮೊಂದಿಗೆ ಸಂಭಾಷಿಸುವುದು ತಮಿಳಿನಲ್ಲಿ ಮತ್ತು ತಮಿಳಿಗರು ಕರ್ನಾಟಕಕ್ಕೆ ಬಂದಾಗ ಅವರು ನಮ್ಮೊಂದಿಗೆ ಮಾತನಾಡುವುದು ತಮಿಳಿನಲ್ಲೇ ಕೆಲವೊಮ್ಮೆ ಕನ್ನಡಿಗರು ಮಾಡುವ ತಪ್ಪೇನೆಂದರೆ ನಮ್ಮೊಂದಿಗೆ ಕನ್ನಡದಲ್ಲಿ ಮಾತನಾಡುತ್ತಿರುವವರು ಬೇರೆ ಭಾಷೆಯವರು ಎಂದು ಗೊತ್ತಾದ ತಕ್ಷಣ ನಾವು ಅವರೊಂದಿಗೆ ಅವರ ಭಾಷೆಯಲ್ಲಿ ಉತ್ತರಿಸಲು ಪ್ರಾರಂಭಿಸ್ತೇವೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇಂಗ್ಲಿಷ್ ಭಾಷೆಯ ಅತಿಯಾದ ಬಳಕೆಯಿಂದ ಕನ್ನಡ ಭಾಷೆ ನಿಧಾನವಾಗಿ ನಶಿಸುತ್ತಿದೆ ಎಂಬ ಆತಂಕ ವ್ಯಕ್ತವಾಗ್ತಾ ಇದೆ ಹೆಚ್ಚಿನ ಸಾಮಾನ್ಯ ಜನರು ಇಂಗ್ಲಿಷ್ ಭಾಷೆಯನ್ನ ಸರಿಯಾಗಿ ತಿಳಿದಿರೋದಿಲ್ಲ ಹೀಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ಇಂಗ್ಲಿಷ್ ಬಳಕೆ ಅವರಿಗೆ ತೊಂದರೆಯನ್ನುಂಟು ಮಾಡುತ್ತದೆ ಅವರು ತಮ್ಮ ಸಮಸ್ಯೆಗಳನ್ನ ಸರಿಯಾಗಿ ತಿಳಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನು ಬಳಸೋದ್ರಿಂದ ಕನ್ನಡ ಭಾಷೆಯ ಬಳಕೆ ಹೆಚ್ಚಾಗುತ್ತದೆ ಮತ್ತು ಭಾಷೆಯ ಅಭಿವೃದ್ಧಿಗೆ ನೆರವಾಗುತ್ತದೆ ಇಂದು ಜಾಗತೀಕರಣದ ಈ ಯುಗದಲ್ಲಿ ಇಂಗ್ಲಿಷ್ ಭಾಷೆ ಎಲ್ಲೆಡೆ ತನ್ನ ಪ್ರಾಬಲ್ಯವನ್ನ ಸಾಧಿಸಿದೆ ಅದು ಉದ್ಯೋಗ ಶಿಕ್ಷಣ ಸಾರ್ವಜನಿಕ ಗೌರವ ಎಲ್ಲದಕ್ಕೂ ಇಂಗ್ಲಿಷ್ ಅನಿವಾರ್ಯವಾಗುವಂತಹ ಕಾಲಘಟ್ಟದಲ್ಲಿ ನಾವಿಂದು ತಲುಪಿದ್ದೇವೆ ಯಾವುದೇ ಒಂದು ಭಾಷೆ ಬೆಳೆಯಬೇಕಾದ್ರೆ ಅದನ್ನ ಬಳಸುವವರ ಸಂಖ್ಯೆ ಸಹ ಅಧಿಕವಾಗಿ ಇರಬೇಕು ಜೊತೆಗೆ ಭಾಷೆ ಗೊತ್ತಿಲ್ಲದವರಿಗೆ ಗೊತ್ತು ಮಾಡುವ ಪ್ರಯತ್ನವನ್ನ ಕೂಡ ಮಾಡಬೇಕು ಇದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನ ನಾವು ನೋಡೋದಾದ್ರೆ ಮೊದಲಿನಿಂದಲೂ ಕನ್ನಡದ ವಿಚಾರ ಬಂದಾಗ ನಮ್ಮ ಆಟೋ ಚಾಲಕರ ಪಾತ್ರ ಇದೆಯಲ್ಲ ನಿಜಕ್ಕೂ ತುಂಬಾ ದೊಡ್ಡದು ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಕನ್ನಡ ತಿಳಿಯದ ಪ್ರಯಾಣಿಕರಿಗೆ ಆಟೋ ಚಾಲಕನೊಬ್ಬ ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಎಂಬ ಬೋರ್ಡ್ ಸಿದ್ಧಪಡಿಸಿ ಅದರಲ್ಲಿ ಬೇಸಿಕ್ ಕನ್ನಡ ಪದಗಳನ್ನು ಬರೆದು ಪರಭಾಷೆಯವರಿಗೆ ಕನ್ನಡ ಕಲಿಸುವ ನಿಟ್ಟಿನಲ್ಲಿ ವಿನೂತನ ಕೆಲಸ ಮಾಡಿರೋದು ನಿಜಕ್ಕೂ ಮೆಚ್ಚುವಂಥದ್ದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ಜನಸಾಮಾನ್ಯರ ದಿನನಿತ್ಯ ಬದುಕಿನಲ್ಲಿ ತುಂಬ ಹತ್ತಿರವಾಗ್ತಾ ಇದೆ ಅವರಲ್ಲಿ ಉತ್ತಮ ಬೆಳವಣಿಗೆಯನ್ನ ರೂಪಿಸ್ತಾ ಇದೆ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಇಂತಹದ್ದೇ ಆದಂತಹ ಭಾಷೆ ಇಲ್ಲ ನಾವು ಯಾವ ಭಾಷೆಯಲ್ಲಿ ಅವುಗಳನ್ನು ರಚಿಸ್ತಾ ಹೋಗ್ತೇವೋ ಅವು ಆ ಭಾಷೆಯಲ್ಲಿ ರಚನೆಯಾಗುತ್ತಾ ಸಾಗುತ್ತವೆ ಈ ವಿಜ್ಞಾನ ತಂತ್ರಜ್ಞಾನವು ಹೆಚ್ಚಾಗಿ ಇಂಗ್ಲೆಂಡ್ ಜರ್ಮನಿ ಅಮೆರಿಕಾ ಜಪಾನ್ ಸೇರಿದಂತೆ ಹಲವಾರು ಹೊರ ದೇಶಗಳಿಂದ ಬಂದಂತಹ ಜ್ಞಾನ ಶಾಖೆಗಳು ಹೀಗಾಗಿ ಅವು ನಮ್ಮೊಂದಿಗೆ ಇಂಗ್ಲಿಷ್ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುತ್ತವೆ ಹಾಗೂ ನಮಗೂ ಕೂಡ ಇದು ತುಂಬ ಅನಿವಾರ್ಯ ಆದರೆ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಸೃಷ್ಟಿಯಾದಂತಹ ವಿಜ್ಞಾನ ತಂತ್ರಜ್ಞಾನವನ್ನು ಕನ್ನಡ ಭಾಷೆಗೆ ತರಬೇಕಾಗಿದೆ ಮತ್ತು ಅದನ್ನು ಕನ್ನಡಿಗರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಬೇಕಿದೆ ಆಗ ಈ ತಂತ್ರಜ್ಞಾನ ವಿಜ್ಞಾನ ನಮ್ಮದೇ ಎನ್ನುವಂತಹ ಮನೋಭಾವ ಕನ್ನಡಿಗರಲ್ಲಿ ಮೂಡುವಲ್ಲಿ ಸಹಕಾರಿಯಾಗುತ್ತದೆ ಜೊತೆಗೆ ಈ ತಂತ್ರಜ್ಞಾನ ವಿಜ್ಞಾನವನ್ನ ಕನ್ನಡ ಭಾಷೆಯಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕಾದಂತಹ ದೊಡ್ಡ ಪ್ರಯತ್ನವನ್ನ ಮಾಡಬೇಕಿದೆ ಆಗ ಮಾತ್ರ ಈ ವಿಜ್ಞಾನ ತಂತ್ರಜ್ಞಾನ ಅನ್ನುವಂಥದ್ದು ಕನ್ನಡಿಗರಿಗೆ ತೀರಾ ಹತ್ತಿರವಾಗುತ್ತಾ ಹೋಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಕುಸಿಯುತ್ತಿದೆ ಎಂಬ ಆತಂಕ ಎಲ್ಲೆಡೆ ಕಾಣುತ್ತಿದೆ ಈ ಕುಸಿತಕ್ಕೆ ಮಾಧ್ಯಮಗಳ ಪಾತ್ರವು ದೊಡ್ಡದು ಎಂಬಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ ಮಾಧ್ಯಮದಲ್ಲಿ ಅತಿಯಾಗಿ ಬಳಕೆಯಾಗುವಂತಹ ಇಂಗ್ಲಿಷ್ನಿಂದ ಇಂದು ಕನ್ನಡದ ಪ್ರಾಮುಖ್ಯತೆ ಎಲ್ಲೋ ಒಂದು ಕಡೆ ಕಡಿಮೆಯಾಗುತ್ತಿದೆ ಸುದ್ದಿವಾಹಿನಿಗಳು ದಿನಪತ್ರಿಕೆಗಳು ಸಾಮಾಜಿಕ ಮಾಧ್ಯಮಗಳು ಎಲ್ಲೆಡೆ ಇಂಗ್ಲಿಷ್ ಪದಗಳ ಬಳಕೆ ಹೆಚ್ಚಾಗಿ ಕಂಡು ಬರುತ್ತಿರುವುದರಿಂದ ಯುವ ಪೀಳಿಗೆಯ ಮೇಲೆ ವಿಪರೀತ ಪರಿಣಾಮ ಬೀರುತ್ತಿದೆ ಜಾಹೀರಾತುಗಳಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಭಾಷೆಯನ್ನ ಬಳಸುವುದರಿಂದ ಕನ್ನಡದ ಬಳಕೆ ಕಡಿಮೆಯಾದಂತಿದೆ ಮಾಧ್ಯಮದಲ್ಲಿ ನಾನು ಗಮನಿಸಿರುವ ಹಾಗೆ ಅನೇಕ ಬಾರಿ ಕನ್ನಡದ ಶುದ್ಧತೆ ಕಾಪಾಡುವಲ್ಲಿ ಹಿಂದೇಟು ಹಾಕುತ್ತಾರೆ ಇನ್ನು ಅನೇಕ ವಾಹಿನಿಗಳು ಕನ್ನಡ ಉಚ್ಚಾರಣೆ ವ್ಯಾಕರಣದಲ್ಲಿ ತಪ್ಪುಗಳನ್ನ ಮಾಡುತ್ತವೆ ಮಾಧ್ಯಮಗಳ ಈ ವರ್ತನೆಯಿಂದ ಕನ್ನಡ ಭಾಷೆಯ ಬಳಕೆ ಎಲ್ಲ ಒಂದು ಕಡೆ ಕುಸಿಯುತ್ತಿದೆ ಆದ್ದರಿಂದ ಮಾಧ್ಯಮಗಳು ಕನ್ನಡ ಭಾಷೆಯ ಬಳಕೆಗೆ ಸಾಧ್ಯವಾದಷ್ಟು ಪ್ರೋತ್ಸಾಹವನ್ನ ನೀಡಬೇಕು ಭಾಷೆಯ ಶುದ್ಧತೆಯನ್ನ ಕಾಪಾಡಬೇಕು ಕನ್ನಡದ ಸಂಸ್ಕೃತಿಯನ್ನ ಕಾಪಾಡುವಂತಹ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಬೇಕು ಜಾಹೀರಾತುಗಳಲ್ಲಿ ಕನ್ನಡ ಭಾಷೆಯನ್ನ ಬಳಸುವಂತೆ ಜಾಹೀರಾತುದಾರರಿಗೆ ಪ್ರೇರೇಪಿಸಬೇಕು ವಿಶ್ವದ ಅತ್ಯಂತ ಪ್ರಾಚೀನ ಭಾಷೆಯನ್ನ ಗಮನಿಸೋದಾದ್ರೆ ಅದರಲ್ಲಿ ಕನ್ನಡ ಕೂಡ ಒಂದು ಆದ್ರೆ ಇಂದಿನ ವಿಪರ್ಯಾಸ ನೋಡಿ ಮಕ್ಕಳಿಗೆ ನಾಡಿನ ಸಂಸ್ಕೃತಿ ಭಾಷೆ ಆಚರಣೆ ಬಗ್ಗೆ ಹೆಚ್ಚಿನ ಕಾಳಜಿ ಗಮನ ಇಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಶಾಲೆಯಲ್ಲಿ ಬಿಡಿ ಮನೆಯಲ್ಲೂ ಕೂಡ ಮಕ್ಕಳಿಗೆ ತಂದೆ ತಾಯಿ ಕನ್ನಡ ಮಾತನಾಡದಂತೆ ಬೆಳೆಸುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಮಕ್ಕಳಲ್ಲಿ ಮುಂದಿನ ಜೀವನದಲ್ಲಿ ಇಂಗ್ಲಿಷ್ ಬಳಕೆ ಅನಿವಾರ್ಯ ಆಗಿರಬಹುದು ಆದರೆ ಕನ್ನಡ ಭಾಷೆಯ ಕಲಿಕೆಗೆ ಉತ್ತೇಜನ ನೀಡದೇ ಇರುವುದು ಎಷ್ಟರ ಮಟ್ಟಿಗೆ ಸರಿಯಲ್ವಾ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಕಲಿಸದೇ ಇದ್ರೆ ಮುಂದೆ ಕನ್ನಡದ ಪರಿಸ್ಥಿತಿ ಏನಾಗಬಹುದು ಈ ಬಗ್ಗೆ ಪೋಷಕರು ಹೆಚ್ಚು ಯೋಚಿಸುವಂತಹ ಅವಶ್ಯಕತೆ ಇದೆ ಇನ್ನು ಮುಂದಾದರೂ ಮನೆಗಳಲ್ಲಿ ಮಕ್ಕಳಿಗೆ ಕನ್ನಡದ ಕುರಿತು ತಿಳಿಸಲು ಮುಂದಾಗೋಣ ಕನ್ನಡ ಭಾಷೆ ಎಂದಿಗೂ ನಮ್ಮ ಹೆತ್ತ ತಾಯಿಯಂತೆ ಉಳಿಯಲಿ ಅದರ ಜೊತೆ ಇತರ ಭಾಷೆಗಳನ್ನು ನಮ್ಮ ಸಂಬಂಧಿಕರಂತೆ ಭಾವಿಸೋಣ ಕೆ ಶಿವರಾಮ್ ಕಾರಂತರು ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಎನ್ ಕೃಷ್ಣರಾವ್ ಮತ್ತು ಬಿ ಎಂ ಶ್ರೀಕಂಠಯ್ಯ ಸೇರಿದಂತೆ ಹಲವು ಮಹನೀಯರು ಕರ್ನಾಟಕ ಏಕೀಕರಣಕ್ಕೆ ಕಾರಣರಾದರು ಅವರೆಲ್ಲರನ್ನೂ ಇಂದು ಸ್ಮರಿಸಬೇಕಾಗಿದೆ ಜೊತೆಗೆ ಇಷ್ಟು ವರ್ಷಗಳಲ್ಲಿ ಕನ್ನಡದ ಸ್ಥಿತಿಗತಿಗಳ ಕುರಿತು ಆಲೋಚಿಸಬೇಕಾಗಿದೆ ಸರ್ಕಾರವು ಸಮಾಜಕ್ಕೆ ಕನ್ನಡದ ಕುರಿತು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಶಾಲಾ ಕಾಲೇಜುಗಳಲ್ಲಿ ಕನ್ನಡದ ಕುರಿತು ಚರ್ಚೆಗಳನ್ನ ಮಾಡಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಕಡ್ಡಾಯ ಎನ್ನುವಂತಹ ಕಾನೂನು ಮಾಡಬೇಕು ಕನ್ನಡ ಪರ ಸಂಘಟನೆಗಳು ನವೆಂಬರ್ ತಿಂಗಳಿನ ಕನ್ನಡ ರಾಜ್ಯೋತ್ಸವವನ್ನು ಮೀಸಲಾಗಿಸದೆ ಕನ್ನಡಪರ ಹೋರಾಟಗಳನ್ನ ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನ ಬೇರೆ ದಿನಗಳಲ್ಲೂ ಕೂಡ ಆಯೋಜಿಸೋದ್ರಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಅರ್ಥಪೂರ್ಣ ಎನಿಸುತ್ತದೆ ಈಗ ಕನ್ನಡದ ಮೇಲೆ ಇತರೆ ಭಾಷಿಕರ ದಬ್ಬಾಳಿಕೆ ಹೆಚ್ಚಾಗ್ತಾ ಇದೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಉದ್ಯೋಗ ದೊರಕುವುದು ಕಷ್ಟವಾಗಿದೆ ಇಂತಹ ಸಮಯದಲ್ಲಿ ಕನ್ನಡದ ಅಸ್ಮಿತೆಗಾಗಿ ಎಲ್ಲರೂ ಹೋರಾಡಬೇಕಾಗಿದೆ ಪ್ರತಿನಿತ್ಯ ನಾವು ಕನ್ನಡಿಗರಾಗಬೇಕಾಗಿದೆ ಕಡೆಯದಾಗಿ ಒಂದು ಮಾತು ಸ್ನೇಹಿತರೆ ಕನ್ನಡವನ್ನ ಯಾರೂ ಬೆಳೆಸಬೇಕಾಗಿಲ್ಲ ಬಳಸಿದರೆ ಸಾಕು ಅದು ನಮ್ಮನ್ನ ಬೆಳೆಸುತ್ತದೆ ಮತ್ತೊಮ್ಮೆ ಎಲ್ಲರಿಗೂ ಹೇಳುವಂತೆ ನವೆಂಬರ್ ಒಂದರ ಕನ್ನಡಿಗರಾಗೋದು ಬೇಡ ಕನ್ನಡ ನಿರಂತರವಾಗಿರಲಿ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೆಳಗರಿ ಇದುವರೆಗೆ ಕನ್ನಡ ರಾಜ್ಯೋತ್ಸವ ಕನ್ನಡವನ್ನು ಉಳಿಸುವ ಬಗೆ ಈ ಕುರಿತು ಗ್ರೀಷ್ಮ ಜಿ ಗೌಡ ಅವರಿಂದ ಭಾಷಣವನ್ನ ಕೇಳಿದಿರಿ ಇಂದು ವಿಶ್ವವೀಗನ್ ಶುದ್ಧ ಸಸ್ಯಾಹಾರ ದಿನ ಇದರ ಅಂಗವಾಗಿ ಮಾತನಾಡುತ್ತಾರೆ ಸಂಜನಾ ಅವರು ಸನ್ಮಿತ್ರರಿಗೆ ವಂದನೆಗಳು ಇಂದು ನವೆಂಬರ್ ಒಂದು ವಿಶ್ವವೀಗನ್ ದಿನ ಈ ದಿನ ನಾನು ನಿಮ್ಮೊಂದಿಗೆ ವೀಗನ್ ಜೀವನ ಶೈಲಿಯ ಹಾಗೂ ಅದರ ಪ್ರಯೋಜನದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಂಚಲು ತುಂಬಾ ಉತ್ಸುಕಳಾಗಿದ್ದೇನೆ ಮೊದಲು ವಿಶ್ವ ವೀಗನ್ ದಿನದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿ ವರ್ಷ ನವೆಂಬರ್ ಒಂದರನ್ನು ವಿಶ್ವ ವೀಗನ್ ದಿನವನ್ನಾಗಿ ಆಚರಿಸಿಕೊಳ್ಳಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಸ್ಯಾಹಾರಿ ಪ್ರಾಣಿ ಹಕ್ಕುಗಳ ಕಾರ್ಯಕರ್ತೆ ಲೂಯಿಸ್ ವಾಲ್ಸೆಸ್ ದಿ ವೀಗನ್ ಸೊಸೈಟಿಯ ಅಧ್ಯಕ್ಷರಾಗಿದ್ದರು ದಿ ವೀಗನ್ ಸೊಸೈಟಿಯ ಐವತ್ತು ವರ್ಷಗಳ ಆಚರಣೆಯ ಸಲುವಾಗಿ ನವೆಂಬರ್ ಒಂದರನ್ನು ವಿಶ್ವವೀಗನ್ ದಿನವೆಂದು ಘೋಷಣೆ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭವಾದ ಈ ಜಾಗತಿಕ ಸಂಸ್ಥೆಯು ಒಂದು ಚಳುವಳಿಯಾಗಿ ಬೆಳೆದಿದೆ ಇದು ಸಸ್ಯ ಆಧಾರಿತ ಆಹಾರವನ್ನು ಅಳವಡಿಸಲು ಲಕ್ಷಾಂತರ ಜನರನ್ನು ಪ್ರೇರೇಪಿಸುತ್ತಿರುವ ಒಂದು ಸಂಸ್ಥೆಯಾಗಿದೆ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ವಸುದೈವ ಕುಟುಂಬ ಎಂದರೆ ಇಡೀ ಜಗತ್ತು ಒಂದೇ ಇಲ್ಲಿ ಪ್ರತಿ ಜೀವಿಗಳ ಬಗ್ಗೆ ತೋರುವ ಸಹಾನುಭೂತಿ ಅದರ ಸಂರಕ್ಷಣೆ ಎಲ್ಲವೂ ಸಾಧ್ಯವಾಗುವುದು ವೀಗನ್ ಜೀವನ ಶೈಲಿಯನ್ನು ಅಳವಡಿಸುವುದರಿಂದ ಮಾತ್ರ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ವಸುದೈವ ಕುಟುಂಬ ಎಂದರೆ ಇಡೀ ಜಗತ್ತು ಒಂದೇ ಇಲ್ಲಿ ಪ್ರತಿ ಜೀವಿಗಳ ಬಗ್ಗೆ ತೋರುವ ಸಹಾನುಭೂತಿ ಅದರ ಸಂರಕ್ಷಣೆ ಎಲ್ಲವೂ ಸಾಧ್ಯವಾಗುವುದು ವೀಗನ್ ಜೀವನ ಶೈಲಿಯನ್ನು ಅಳವಡಿಸುವುದರಿಂದ ಮಾತ್ರ ಪರಿಸರದಲ್ಲಿ ಸಮತೋಲನ ಆರೋಗ್ಯವರ್ಧನೆ ಸ್ವಾಸ್ಥ್ಯ ಕಾಪಾಡುವಲ್ಲಿಯೂ ವೀಗನ್ ಜೀವನ ಶೈಲಿ ನೆರವಾಗುತ್ತದೆ ಹಾಗಾದರೆ ಈ ವೀಗನ್ ಜೀವನ ಎಂದರೇನು ವೀಗನ್ ಎಂದರೆ ಶುದ್ಧ ಸಸ್ಯಾಹಾರ ಅಥವಾ ಪರಿಪೂರ್ಣ ಸಸ್ಯಾಹಾರ ನಾವು ಮೂರು ರೀತಿಯ ಆಹಾರ ಶೈಲಿಯನ್ನು ಅನುಸರಿಸುತ್ತೇವೆ ಶಾಖಾಹಾರ ಮಾಂಸಾಹಾರ ಹಾಗೂ ಪರಿಪೂರ್ಣ ಸಸ್ಯಾಹಾರ ಶಾಖಾಹಾರದಲ್ಲಿ ಹಣ್ಣು ತರಕಾರಿ ಹಾಲಿನ ಉತ್ಪನ್ನಗಳು ಜೇನುತುಪ್ಪ ಮುಂತಾದವುಗಳನ್ನು ಸೇವಿಸಬಹುದಾಗಿದೆ ಮಾಂಸಾಹಾರದಲ್ಲಿ ಮಾಂಸ ಮೀನು ಕೋಳಿಗಳನ್ನು ಮಾತ್ರವಲ್ಲದೆ ಹಾಲಿನ ಉತ್ಪನ್ನಗಳು ಮೊಟ್ಟೆ ಜೇನುತುಪ್ಪದಂತಹ ಉತ್ಪನ್ನಗಳನ್ನು ಸೇವಿಸಬಹುದಾಗಿದೆ ಇನ್ನು ಶುದ್ಧ ಸಸ್ಯಹಾರಿ ಜೀವನ ಶೈಲಿಯಲ್ಲಿ ಮಾಂಸವನ್ನು ಮಾತ್ರವಲ್ಲದೆ ಹಾಲಿನ ಉತ್ಪನ್ನಗಳು ಮೊಟ್ಟೆ ಜೇನುತುಪ್ಪ ಚರ್ಮ ರೇಷ್ಮೆ ಮತ್ತು ಉಣ್ಣೆಯಂತಹ ಪ್ರಾಣಿ ಮೂಲದ ಉತ್ಪನ್ನಗಳನ್ನೂ ಕೂಡ ಉಪಯೋಗಿಸುವುದಿಲ್ಲ ಎರಡನೆಯದಾಗಿ ಶುದ್ಧ ಸಸ್ಯಹಾರಿ ಜೀವನ ಶೈಲಿಯಲ್ಲಿ ಪ್ರಾಣಿಗಳನ್ನು ಶೋಷಿಸುವ ಬೆಂಬಲಿಸುವ ಚಟುವಟಿಕೆಗಳಿಂದ ದೂಗುರವಿರುತ್ತಾರೆ ಶುದ್ಧ ಸಸ್ಯಾಹಾರಿ ಜೀವನದ ಶೈಲಿಯೆಂದರೆ ಕೇವಲ ಆಹಾರ ಕ್ರಮವಲ್ಲ ಅದು ನಮ್ಮ ಆರೋಗ್ಯ ದೃಷ್ಟಿಯಿಂದ ದೇಹಕ್ಕೆ ಪರಿಸರದಲ್ಲಿರುವ ಸಕಲ ಜೀವಿಗಳಿಗೂ ಸಹಕಾರಿಯಾಗುವ ಒಂದು ಜೀವನ ಶೈಲಿಯಾಗಿದೆ ಇಂದಿನ ಜಗತ್ತಿನಲ್ಲಿ ನಾವು ಜೀವಿಸುವ ಜೀವನ ಶೈಲಿಯ ಆಯ್ಕೆ ನಮ್ಮದಾಗಿದ್ದು ಕೆಲವು ವರ್ಗದವರಿಗೆ ಮಾತ್ರ ಮೀಸಲಾಗದೆ ಯಾರು ಬೇಕಾದರೂ ಸಸ್ಯಾಹಾರಿ ಜೀವನದ ಶೈಲಿಯನ್ನು ಅಳವಡಿಸಬಹುದಾಗಿದೆ ಜಾಗತಿಕ ಮಟ್ಟದಲ್ಲಿ ಉತ್ತಮ ಮಟ್ಟದ ಬೆಳವಣಿಗೆ ಕಂಡ ವಿದ್ಯಮಾನವಾಗಿದೆ ಸಸ್ಯಾಹಾರಿ ಜೀವನದ ಶೈಲಿಯಿಂದ ನಮ್ಮ ಆರೋಗ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಸಸ್ಯಾಹಾರ ಶೈಲಿಯಿಂದ ನಮ್ಮ ದೇಹಕ್ಕೆ ಬೇಕಾಗುವ ಉತ್ತಮ ಪೋಷಕಾಂಶಗಳು ನಾರಿನಾಂಶಗಳು ಒಳ್ಳೆಯ ಕೊಬ್ಬಿನಾಂಶಗಳು ದೊರೆಯುವುದರಿಂದ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮಗಳನ್ನು ಬೀರುವುದು ಮಾತ್ರವಲ್ಲದೆ ದೀರ್ಘಕಾಲದ ರೋಗದ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಸಂಶೋಧನೆಗಳ ಪ್ರಕಾರ ಸಸ್ಯಹಾರಿ ಜೀವನ ಶೈಲಿಯು ಅಧಿಕ ರಕ್ತದೊಡತವನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ದೇಹದಲ್ಲಿ ಕೊಬ್ಬಿನಾಂಶವನ್ನು ಕಡಿಮೆ ಮಾಡುತ್ತದೆ ದೇಹದ ತೂಕ ಸಮತೋಲನೆಯನ್ನು ಕಾಪಾಡುತ್ತದೆ ಉತ್ತಮ ಚರ್ಮದ ಆರೋಗ್ಯಕ್ಕೆ ಕೂಡ ಪರಿಣಾಮಕಾರಿಯಾಗಿದೆ ದೇಹದಲ್ಲಿ ಶಕ್ತಿ ತುಂಬುವುದರಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದರಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ ಕರಳು ಸ್ತನ ಕ್ಯಾನ್ಸರ್ ಕ್ಯಾನ್ಸರ್ಗಳನ್ನು ಕೂಡ ನಿರೋಧಿಸುತ್ತದೆ ಈ ಮೊದಲಿನಂತೆ ಹೇಳಿರುವ ಪ್ರಯೋಜನಗಳನ್ನು ಪಡೆಯಲು ನಾವು ನಮ್ಮ ಆಹಾರ ಶೈಲಿಯಲ್ಲಿ ತೆಗೆದುಕೊಳ್ಳಬೇಕಾಗಿರುವ ಆಹಾರ ಕ್ರಮಗಳು ಈ ಕೆಳಗಿನಂತಿವೆ ಕುಚಲಕ್ಕಿ ಗೋಧಿ ಸಿರಿಧಾನ್ಯ ಜೊತೆಗೆ ದ್ವಿದಳ ಧಾನ್ಯಗಳು ಬೀಜಗಳನ್ನು ಸೇವಿಸಬಹುದು ಶೇಂಗಾ ಬೀಜ ಬಟಾಣಿ ಅಗಸೆ ಬೀಜ ಅವಕಾಡೊ ತೆಂಗಿನ ಎಣ್ಣೆ ಆಲಿವ್ ಎಣ್ಣೆ ಆರೋಗ್ಯಕರ ಕೊಬ್ಬನ್ನು ನೀಡುತ್ತದೆ ತಾಜಾ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಇವು ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ ಬಾದಾಮಿ ಹಾಲು ಸೋಯಾ ಹಾಲು ಗೇರುಬೀಜ ಹಾಲು ಮತ್ತು ತೆಂಗಿನ ಹಾಲನ್ನು ಪರ್ಯಾಯವಾಗಿ ಬಳಸಲಾಗುತ್ತದೆ ಚೆನ್ನ ಮಸಾಲಾ ಮಕ್ನಿ ಪುಲಾವ್ ರಾಜ್ಮಾ ಮಸಾಲಾ ದಕ್ಷಿಣ ಭಾರತದ ನೀರು ದೋಸೆ ಉಪ್ಪಿಟ್ಟು ಅವಲಕ್ಕಿ ಮುಂತಾದ ಜನಪ್ರಿಯ ಭಕ್ಷ್ಯಗಳು ಅಂತರ್ಗತವಾಗಿ ಸಸ್ಯಹಾರಿಗಳಾಗಿವೆ ತಾವರೆದಂಟಿನ ಪಲ್ಯ ಚಟ್ನಿಗಳು ಹಣ್ಣು ತರಕಾರಿಗಳಿಂದ ತಯಾರಿಸಿದ ಉಪ್ಪಿನಕಾಯಿ ಒಣದ್ರಾಕ್ಷಿ ಮತ್ತು ಖರ್ಜೂರದಿಂದ ತಯಾರಿಸಿದ ಖಾದ್ಯಗಳನ್ನೂ ಕೂಡ ಸೇವಿಸಬಹುದು ಆಯುರ್ವೇದವು ಭ್ರಾಮಿ ಶತಾವರಿ ನುಗ್ಗೆಸೊಪ್ಪು ಅಶೋಕ ಮರದ ಹೂವು ಹಾಗೂ ಬೇವಿನ ಮರದ ಹೂವುಗಳಂತಹ ಕೆಲವು ವಿಶಿಷ್ಟ ಸಸ್ಯಗಳ ಸೇವನೆಯನ್ನು ಉತ್ತೇಜಿಸುತ್ತದೆ ಜಪಾನೀ ಶುದ್ಧ ಸಸ್ಯಾಹಾರಿ ಸೂಶಿ ಮೆಕ್ಸಿಕನ್ ಸಸ್ಯಾಹಾರಿ ಟ್ಯಾಕೋಗಳಂತಹ ಅಂತಾರಾಷ್ಟ್ರೀಯ ಪ್ರೇರಿತ ಖಾದ್ಯಗಳು ಸಸ್ಯಾಹಾರಿ ಪಾಕಪದ್ಧತಿಯ ವೈವಿಧ್ಯತೆ ಮತ್ತು ಶ್ರೀಮಂತಿಕೆಯನ್ನು ಪ್ರದರ್ಶಿಸುತ್ತದೆ ಇದಲ್ಲದೆ ಶುದ್ಧ ಸಸ್ಯಾಹಾರವು ಮಾಂಸಾಹಾರದಿಂದ ಹರಡುವ ಕಾಯಿಲೆಗಳ ಅಪಾಯವನ್ನೂ ಕೂಡ ಕಡಿಮೆ ಮಾಡುತ್ತದೆ ಇನ್ನು ಶುದ್ಧ ಸಸ್ಯಾಹಾರಿ ಜೀವನದ ಶೈಲಿಯಿಂದ ನಮ್ಮ ಪರಿಸರದ ಮೇಲಾಗುವ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಸ್ತುತ ದಿನಗಳಲ್ಲಿ ಪ್ರಾಣಿ ಕೃಷಿಯಿಂದ ಪರಿಸರದಲ್ಲಿ ಇಂಗಾಲದ ಪ್ರಮಾಣ ಹೆಚ್ಚಾಗಿ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಸಸ್ಯಾಧಾರಿತ ಆಯ್ಕೆಗಳನ್ನು ಆರಿಸುವ ಮೂಲಕ ಹವಾಮಾನ ಬದಲಾವಣೆಯನ್ನು ಗಮನಾರ್ಹವಾಗಿ ತಗ್ಗಿಸಬಹುದು ಇದಲ್ಲದೆ ಪ್ರಾಣಿಗಳ ಕೃಷಿಯು ಅರಣ್ಯ ನಾಶಕ್ಕೆ ಪ್ರಮುಖ ಕಾರಣವಾಗಿದೆ ಅಮೆಜಾನ್ ಮಳೆಕಾಡಿನ ಶೇಕಡ ಎಪ್ಪತ್ತರಷ್ಟು ಜಾನುವಾರು ಮೇಯಿಸುವಿಕೆಗಾಗಿ ತೆರವುಗೊಳಿಸಲಾಗಿದೆ ಸಸ್ಯಾಹಾರವು ಸುಸ್ಥಿರ ಭೂಬಳಕೆಯನ್ನು ಉತ್ತೇಜಿಸುತ್ತದೆ ಜೀವವೈವಿಧ್ಯ ಮತ್ತು ಪರಿಸರ ವ್ಯವಸ್ಥೆಗಳನ್ನು ಸಂರಕ್ಷಿಸುತ್ತದೆ ಶುದ್ಧ ಸಸ್ಯಾಹಾರವನ್ನು ಅನುಸರಿಸುವ ಮೂಲಕ ಪ್ರಾಣಿಗಳ ಕಲ್ಯಾಣವನ್ನೂ ಸಹ ಸಾಧಿಸಲಾಗುತ್ತದೆ ಪ್ರಾಣಿಗಳ ಕೃಷಿಯು ಮೂಲತಃ ಅತ್ಯಂತ ಕ್ರೂರವಾಗಿದೆ ಉದಾಹರಣೆಗೆ ದನಗಳನ್ನು ಹಾಲಿಗಾಗಿ ಕರುಗಳಿಂದ ಬೇರ್ಪಡಿಸಲಾಗುತ್ತದೆ ಕೋಳಿಯ ಮೊಟ್ಟೆಗಳನ್ನು ಸಂತಾನಾಭಿವೃದ್ಧಿಗೆ ಬಳಸದೆ ಮಾನವನು ತನ್ನ ಆಹಾರ ಪದ್ಧತಿಯಲ್ಲಿ ಬಳಸುತ್ತಾನೆ ಸಸ್ಯಾಹಾರ ಶೈಲಿಯನ್ನು ಅನುಸರಿಸುವುದರಿಂದ ಪ್ರಾಣಿ ಕೃಷಿಗಾಗಿ ಬಳಸುವ ಶೇಕಡ ಮೂವತ್ತರಷ್ಟು ಸಿಹಿ ನೀರನ್ನು ಸಂರಕ್ಷಿಸಬಹುದು ಹಾಗೆಯೇ ಪ್ರಾಣಿ ಕೃಷಿಗಾಗಿ ಬಳಸುವ ಶೇಕಡ ಎಪ್ಪತ್ತರಷ್ಟು ಭೂಮಿಯನ್ನು ಕೂಡ ಸಂರಕ್ಷಿಸಬಹುದು ಯೋಜಿತ ಸಸ್ಯಾಹಾರವು ಹಲವು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಜೊತೆಗೆ ಕೆಲವು ನ್ಯೂನತೆಗಳನ್ನೂ ಸಹ ಹೊಂದಿರುತ್ತದೆ ಪೌಷ್ಟಿಕಾಂಶದ ಕೊರತೆಯ ಅಪಾಯ ಒಂದು ಪ್ರಾಥಮಿಕ ಕಾಳಜಿಯಾಗಿದೆ ವಿಶೇಷವಾಗಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಕಬ್ಬಿಣ ಕ್ಯಾಲ್ಸಿಯಂ ಮತ್ತು ಒಮೇಗಾ ತ್ರೀ ಇದು ಸಾಮಾನ್ಯವಾಗಿ ಪ್ರಾಣಿ ಉತ್ಪನ್ನಗಳಲ್ಲಿ ಕಂಡುಬರುತ್ತದೆ ವಿಶೇಷ ಉತ್ಪನ್ನಗಳು ಮತ್ತು ಪೂರಕಗಳ ವೆಚ್ಚದಿಂದಾಗಿ ಹೆಚ್ಚಿನ ವೆಚ್ಚವನ್ನು ಅನುಭವಿಸುತ್ತಾರೆ ಸಸ್ಯಾಹಾರಿ ಆಹಾರದ ಆಯ್ಕೆಗಳು ಸೀಮಿತವಾಗಿದ್ದರಿಂದ ಸಾಮಾಜಿಕ ಒಕ್ಕೂಟಗಳಲ್ಲಿ ಭೋಜನ ಸೇವನೆ ಸವಾಲಾಗಬಹುದು ಇದಲ್ಲದೆ ಡೈರಿ ಮತ್ತು ಮಾಂಸ ಉತ್ಪನ್ನಗಳಿಗೆ ಕೆಲವು ಸಸ್ಯಾಹಾರಿ ಪರ್ಯಾಯಗಳನ್ನು ಹೆಚ್ಚು ಸಂಸ್ಕರಿಸುತ್ತಾರೆ ಇದರ ಸಲುವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಸಕ್ಕರೆ ಮತ್ತು ಅನಾರೋಗ್ಯಕರ ಕೊಬ್ಬುಗಳನ್ನು ಮಿಶ್ರಣ ಮಾಡುತ್ತಾರೆ ಕೊನೆಯದಾಗಿ ಗರ್ಭಾವಸ್ಥೆ ಅಥವಾ ಉದರಕಾಯೆಯಂತಹ ಕೊನೆಯದಾಗಿ ಗರ್ಭಾವಸ್ಥೆ ಉದರಕಾಯೆಯಂತಹ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಹೆಚ್ಚುವರಿ ಪೌಷ್ಟಿಕಾಂಶದ ಪರಿಗಣನೆಗಳು ಬೇಕಾಗುತ್ತದೆ ಆದ್ದರಿಂದ ಸಸ್ಯಾಹಾರಿಗಳಿಗೆ ಆಹಾರವನ್ನು ಪೂರೈಸುವುದು ಸವಾಲಾಗಬಹುದು ಶುದ್ಧ ಸಸ್ಯಾಹಾರಿ ಆಹಾರದ ದುಷ್ಪರಿಣಾಮಗಳನ್ನು ಎದುರಿಸಲು ಎಚ್ಚರಿಕೆಯ ಯೋಜನೆ ಮತ್ತು ಅರಿವು ಅತ್ಯಗತ್ಯ ಸಸ್ಯಹಾರಿಗಳು ಬಲವರ್ಧಿತ ಸಸ್ಯಾಧಾರಿತ ಹಾಲು ಧಾನ್ಯಗಳು ಮತ್ತು ಮಾಂಸದ ಪರ್ಯಾಯಗಳನ್ನು ಸೇವಿಸುವ ಮೂಲಕ ಪೌಷ್ಟಿಕಾಂಶದ ಕೊರತೆಯನ್ನು ತಗ್ಗಿಸಬಹುದು ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಡಿ ಒಮೇಗಾತ್ರಿ ಕೊಬ್ಬಿನಂತಹ ಪೂರಕಗಳು ಬೇಕಾಗುತ್ತದೆ ದ್ವಿದಳ ಧಾನ್ಯಗಳು ಬೀನ್ಸ್ ಮುಂತಾದ ಪ್ರೋಟೀನ್ ಇರುವ ಆಹಾರಗಳನ್ನು ಸೇವಿಸುವುದರಿಂದ ಪ್ರೋಟೀನ್ ಕೊರತೆಯನ್ನು ನೀಗಿಸಬಹುದು ಧಾನ್ಯಗಳು ಬೀಜಗಳು ಕಬ್ಬಿಣ ಮತ್ತು ಕ್ಯಾಲ್ಷಿಯಂನಂತಹ ಅಗತ್ಯವಾದ ಖನಿಜಗಳನ್ನು ಒದಗಿಸುತ್ತದೆ ನೋಂದಾಯಿತ ಆಹಾರ ತಜ್ಞರೊಂದಿಗೆ ನಿಯಮಿತ ಸಮಾಲೋಚನೆಗಳು ಸಂಭಾವ್ಯ ಕೊರತೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಆನ್ಲೈನ್ ಸಂಪನ್ಮೂಲಗಳು ಸಸ್ಯಾಹಾರಿ ಸಮುದಾಯಗಳು ಮತ್ತು ಅಡುಗೆ ಪುಸ್ತಕಗಳು ಊಟದ ಯೋಜನೆ ಮತ್ತು ತಯಾರಿಕೆಯಲ್ಲಿ ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಉತ್ತಮ ಆರೋಗ್ಯ ಮತ್ತು ಸುಸ್ಥಿರತೆಗಾಗಿ ವೀಗನ್ ಮತ್ತು ವೀಗನ್ ಆಧಾರಿತ ಆಹಾರ ಕ್ರಮವನ್ನು ಉತ್ತೇಜಿಸುವ ಹಲವಾರು ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಒಂದು ಗಮನಾರ್ಹ ಕಾರ್ಯಕ್ರಮವೆಂದರೆ ಆರೋಗ್ಯಕರ ಆಹಾರ ಇದು ಪ್ರಾಣಿ ಉತ್ಪನ್ನಗಳ ಬಳಕೆಯನ್ನು ಸೀಮಿತಗೊಳಿಸಲು ಮತ್ತು ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳ ಸೇವನೆಯನ್ನು ಹೆಚ್ಚಿಸಲು ಶಿಫಾರಸು ಮಾಡುತ್ತದೆ ಡಬ್ಲ್ಯೂಹೆಚ್ಒ ಆರೋಗ್ಯಕರ ಜೀವನಕ್ಕಾಗಿ ಜಾಗತಿಕ ಕ್ರಿಯಾಯೋಜನೆ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ಸುಸ್ಥಿರ ಆಹಾರ ವ್ಯವಸ್ಥೆಗಳು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಒತ್ತಿ ಹೇಳುತ್ತದೆ ಡಬ್ಲ್ಯೂಎಚ್ಒನ ಬೆಳವಣಿಗೆಗಾಗಿ ಪೋಷಣೆ ಕಾರ್ಯಕ್ರಮವು ಜಾಗತಿಕವಾಗಿ ಪೌಷ್ಟಿಕಾಂಶವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಹಾಗೂ ಸಸ್ಯಾಧಾರಿತ ಆಹಾರಗಳು ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸಿದೆ ಹೆಚ್ಚುವರಿಯಾಗಿ ಸುಸ್ಥಿರ ಆಹಾರ ವ್ಯವಸ್ಥೆಗಳನ್ನು ಉತ್ತೇಜಿಸಲು ಮತ್ತು ಪ್ರಾಣಿ ಕೃಷಿಯ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡಲು ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಡಬ್ಲ್ಯೂಎಚ್ಒ ಕೈಜೋಡಿಸಿದೆ ಡಬ್ಲ್ಯೂಎಚ್ಒನ ಪ್ರಾದೇಶಿಕ ಕಚೇರಿಗಳು ಸಸ್ಯಾಹಾರವನ್ನು ಬೆಂಬಲಿಸುವ ಕ್ರಮಗಳನ್ನು ಪ್ರಾರಂಭಿಸಿದೆ ಉದಾಹರಣೆಗೆ ಯುರೋಪಿಯನ್ ಪ್ರದೇಶದ ಆರೋಗ್ಯ ಮತ್ತು ಸುಸ್ಥಿರತೆಗಾಗಿ ಸಸ್ಯಾಧಾರಿತ ಆಹಾರಗಳೆಂಬ ಯೋಜನೆ ಈ ಯೋಜನೆಯು ನೀತಿ ಬದಲಾವಣೆಗಳು ಶಿಕ್ಷಣ ಮತ್ತು ಸಮುದಾಯದ ಮೂಲಕ ಸಸ್ಯಾಧರಿತ ಆಹಾರ ಕ್ರಮವನ್ನು ಉತ್ತೇಜಿಸುತ್ತದೆ ಭಾರತದಲ್ಲಿ ರಾಷ್ಟ್ರೀಯ ಪೋಷಣೆ ಮಿಷನ್ ಸಸ್ಯಾಧರಿತ ಆಹಾರವನ್ನು ಪ್ರೋತ್ಸಾಹಿಸುತ್ತದೆ ಇದರ ಜೊತೆಗೆ ಭಾರತದಲ್ಲಿ ರಾಷ್ಟ್ರೀಯ ಪೋಷಣೆ ಮಿಷನ್ ಸಸ್ಯಾಧರಿತ ಆಹಾರವನ್ನು ಪ್ರೋತ್ಸಾಹಿಸುತ್ತಿದೆ ಇದರ ಜೊತೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ಎಸ್ಎಸ್ಎಐ ಸಸ್ಯಾಹಾರಿ ಲೇಬಲಿಂಗ್ ನಿಯಮಗಳನ್ನು ಪರಿಚಯಿಸಿದೆ ಸಸ್ಯಾಧರಿತ ಆಹಾರ ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುವ ಮೂಲಕ ಈ ಕಾರ್ಯಕ್ರಮಗಳು ಮತ್ತು ಕಾಯ್ದೆಗಳು ಹವಾಮಾನ ಬದಲಾವಣೆಯನ್ನು ತಗ್ಗಿಸಲು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸಲು ಮತ್ತು ಪ್ರಾಣಿಗಳ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಶ್ರಮಿಸುತ್ತಿವೆ ಸಸ್ಯಾಹಾರ ದಿನವು ಪರಿಸರ ನೈತಿಕ ಮತ್ತು ಆರೋಗ್ಯ ಸಂಬಂಧಿ ಪ್ರಯೋಜನಗಳನ್ನು ಜಾಗೃತಿಗೊಳಿಸುವ ಪ್ರಮುಖ ದಿನವಾಗಿದೆ ಪ್ರಾಣಿಗಳಿಗೆ ಕರುಣೆ ತೋರಿಸುವುದು ಆಹಾರದಲ್ಲಿ ಸಸ್ಯಾಹಾರ ಆಯ್ಕೆಗಳನ್ನು ಮಾಡುವ ಮೂಲಕ ದಾರಿದೀಪವಾಗಬಹುದೆಂಬ ಸಂದೇಶವನ್ನು ಇದು ಸಾರುತ್ತದೆ ಸಸ್ಯಾಹಾರ ಆಯ್ಕೆಗಳಿಗೆ ಆದ್ಯತೆ ನೀಡುವ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿದೆ ಇದು ಭೂಮಿಯ ಮೇಲೆ ಸುಧಾರಿತ ಪರಿಣಾಮವನ್ನು ಹೊಂದಿದೆ ಕೊನೆಯದಾಗಿ ಈ ದಿನವು ನಮ್ಮ ಆಹಾರ ಅಭ್ಯಾಸಗಳನ್ನು ಪರಿಶೀಲಿಸಲು ಮತ್ತು ಪರಿಸರಬದ್ಧತೆಯಾದ ಮತ್ತು ಮಾನವೀಯವಾದ ಭವಿಷ್ಯವನ್ನು ರೂಪಿಸಲು ಚಿಂತನೆ ಮಾಡಲು ಪ್ರೇರೇಪಿಸುತ್ತದೆ ವಿಶ್ವವೀಗನ್ ದಿನವು ಪ್ರತಿಯೊಂದು ಆಯ್ಕೆಯು ಮುಖ್ಯವಾಗಿದೆ ಎಂದು ನಮಗೆ ನೆನಪಿಸುತ್ತದೆ ನಾವು ತಿನ್ನುವ ಪ್ರತಿ ತುತ್ತು ಪ್ರತಿ ಖರೀದಿ ಮತ್ತು ಪ್ರತಿ ಸಂಭಾಷಣೆಯು ಸ್ನೇಹಮಯ ಜಗತ್ತನ್ನು ರೂಪಿಸುವ ಶಕ್ತಿಯನ್ನು ಹೊಂದಿದೆ ಆದ್ದರಿಂದ ಸಹಾನುಭೂತಿಯನ್ನು ನಮ್ಮ ಮಾರ್ಗದರ್ಶಿ ತತ್ವವನ್ನಾಗಿ ಮಾಡಲು ಪ್ರತಿಜ್ಞೆ ಮಾಡೋಣ ಕ್ರೌರ್ಯಕ್ಕಿಂತ ದಯೆ ವಿನಾಶಕ್ಕಿಂತ ಸುಸ್ಥಿರತೆ ಮತ್ತು ದೇಹ ಹಾನಿಗಿಂತ ಆರೋಗ್ಯವನ್ನು ಆರಿಸಿಕೊಳ್ಳೋಣ ಸಸ್ಯಾಹಾರಕ್ಕೆ ನಮ್ಮ ಬದ್ಧತೆಯು ಬೆಳೆಯುತ್ತಲೇ ಇರಲಿ ಮಗದೊಮ್ಮೆ ಸರ್ವರಿಗೂ ವಿಶ್ವ ವೀಗನ್ ದಿನದ ಶುಭಾಶಯಗಳು ಈ ಪ್ರಯಾಣದಲ್ಲಿ ಎಲ್ಲ ಕೇಳುಗರು ನನ್ನೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಕೆಳುಗರೆ ಇದುವರೆಗೆ ಇಂದು ವಿಶ್ವವೀಗನ್ ಶುದ್ಧ ಸಸ್ಯಾಹಾರ ದಿನ ಇದರ ಅಂಗವಾಗಿ ಮಾತನಾಡಿದವರು ಸಂಜನಾ ಅವರು ಕೇಳುಗರೆ ಇದು ಇಂದಿನ ಯುವ ವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ